ನಾವು ಶನಿವಾರ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಈ ಶನಿವಾರ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಇದರ ವಿರುದ್ಧವಾಗಿ ನಾವು ಸತತವಾಗಿ ಒತ್ತಡ ಹಾಕಬೇಕು ರಾಜ್ಯ ಸರ್ಕಾರದ ಮೇಲೆ ಇದು ಯಾರು ಸಹ ಒಪ್ಪುವಂತ ತನಿಖೆ ಅಲ್ಲ ಅಲ್ಲಿ ಕಲ್ಪ್ರೇಟ್ ಈಶ್ವರಪ್ಪನವರು ಒಬ್ಬ ಕ್ಯಾಬಿನೆಟ್ ಮಿನಿಸ್ಟರ್ನ ನೀವು ತನಿಖೆಗೆ ಒಳಪಡಿಸಬೇಕಾದಂತಂದ್ರೆ ಅಧಿಕಾರಿ ಯಾವ ಮಟ್ಟದಲ್ಲಿ ಇರಬೇಕು ಕೇವಲ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಇದನ್ನ ತನಿಖೆ ಮಾಡಲಿಕ್ಕೆ ಸಾಧ್ಯನಾ ಅಲ್ಲಿ ನ್ಯಾಯ ಬರಲಿಕ್ಕೆ ಸಾಧ್ಯನಾ ಸೊ ಹಾಗಾಗಿ ಇದು ನೇರವಾಗಿ ಗೊತ್ತಾಗ್ತಿದೆ ಸಾಮಾನ್ಯ ಕಾಮನ್ ಮ್ಯಾನ್ ಗೂ ಸಹ ಇದು ಗೊತ್ತಾಗಂತ ವಿಷಯ ಇದರಲ್ಲಿ ನಿಷ್ಪಕ್ಷಪಾತವಾಗಿ ತನಿಖೆ ಆಗಿಲ್ಲ ಇದನ್ನ ಇನ್ಫ್ಲುಯೆನ್ಸ್ ಮಾಡಿ ಈ ಕೇಸ್ ನ ಮುಚ್ಚಾಕದಕ್ಕೆ ವ್ಯವಸ್ಥಿತವಾದಂತ ಪ್ರತಿಕ್ರಿಯೆ ರಾಜ್ಯ ಸರ್ಕಾರ ನಿರ್ಮಲವಾಗಿದೆ ಹಾಗಾಗಿ ಮಾನ್ಯ ಈಶ್ವರಪ್ಪನವರು ಈ ಕೇಸಲ್ಲಿ ಜೈಲ್ಗೆ ಹೋಗುವಂತ ಸಮಯನ ನಾವು ಈ ರಾಜ್ಯ ನೋಡಬೇಕು ಹಾಗಾಗಿ ಇದು ನ್ಯಾಯಾಂಗ ತನಿಖೆ ಆಗಬೇಕು ಇವರ ಮೇಲೆ ಅನ್ನೋದು ನಮ್ಮ ಒತ್ತಡ ನಮಗೆ ನಮಗೆ ಕರ್ನಾಟಕದಲ್ಲಿ ಅಧಿಕಾರ ಈ ರಾಜ್ಯದ ಜನ ಕೊಟ್ಟಂತ ಪಕ್ಷದಲ್ಲಿ ಇವತ್ತೇನು ಈ ಪೊಲೀಸ್ ಇಲಾಖೆನ ಒಂದು ಟಿಶ್ಯೂ ಪೇಪರ್ ತರ ಬಳಸ್ತಾ ಇದ್ದರು ಈ ನಮ್ಮ ರಾಜ್ಯ ಸರ್ಕಾರ ಅದೆಲ್ಲ ನಡೆಯಲಿ ಬಿಡಲ್ಲ ಬಿಡಿ ನಾವು ಅಧಿಕಾರಿಗಳಿಗೆ ಸಂಪೂರ್ಣವಾದಂತ ಅಧಿಕಾರ ಕೊಡ್ತೀವಿ ಭ್ರಷ್ಟನ ಮಟ್ಟ ಹಾಕ್ತೀವಿ ಇಂತ ಈಶ್ವರಪ್ಪನಂತ ಇರುವಂತ ಎಲ್ಲಾ ಈ ಗೋಮುಖ ವ್ಯಾಗ್ರಗಳನ್ನು ಪರಪ್ನಾಗ್ರಹ ಕಳಿಸಬೇಕು ಅಂತ ನಮ್ಮ ಮುಖ್ಯ ಉದ್ದೇಶ ಆಗಿದೆ ಅದಕ್ಕೆ ಈ ರಾಜ್ಯದ ಜನತೆ ನಮಗೆ ಸಹಕಾರ ಮಾಡಬೇಕಾಗುತ್ತೆ ಈ ತನಿಖೆ ಏನಂತಂದ್ರೆ ಬಹಳ ಮುಖ್ಯವಾಗಿ ನಾವು ಆಲೋಚನೆ ಮಾಡಬೇಕಿದೆ ಅಂತಂದ್ರೆ ಆತ ಆ ಸಂತೋಷ್ ಅನ್ನ ವ್ಯಕ್ತಿ ಒಂದು ಸೋಶಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಮಾಡಿಬಿಟ್ಟಿದ್ದಾನೆ ನಾನು ಆತ್ಮಹತ್ಯೆ ಮಾಡ್ಕೊತಾ ಇದೀನಿ ಈಶ್ವರ ನನ್ನ ಸತ್ರ ಈಶ್ವರಪ್ಪನವರೇ ಕಾರಣ ಅಂತ ಅವನು ಅದು ಅಂತಿಮ ಹೇಳಿಕೆಯಾಗಿ ಕನ್ಸಿಡರ್ ಮಾಡಬೇಕಾಗುತ್ತೆ ಅವರು ಸೊ ಈಶ್ವರಪ್ಪನವ್ರನ್ನ ಯಾವತ್ತು ಕರೆಸಿ ವಿಚಾರಣೆ ಮಾಡಿದ್ದಾರೆ ಇವರು ವಿಚಾರಣೆನೇ ಮಾಡಿದಲ್ಲ ಇವರು ಬಿ ರಿಪೋರ್ಟ್ ಹೆಂಗೆ ಕೊಡೋಕ್ಕೆ ಸಾಧ್ಯ ಅದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಇದು ರನ್ ಆಗಿದೆ ಅಂತ ಪೊಲೀಸ್ ಇಲಾಖೆನೇ ಒಪ್ಕೊಂಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಸಂತೋಷರು ಈ ಥರ ಒಂದು ವಿಡಿಯೋನ ಬಿಟ್ಟಿದ್ದಾರೆ ಅನ್ನೋದು ಪೊಲೀಸ್ ಇಲಾಖೆನೇ ಒಪ್ಕೊಂಡಿದೆ ಪೊಲೀಸ್ ಇಲಾಖೆ ಒಪ್ಕೊಂಡ ಮೇಲೆ ಬಿ ರಿಪೋರ್ಟ್ ಹೇಗೆ ಕೊಡ್ತಾರೆ ಎವಿಡೆನ್ಸ್ ಇಲ್ಲ ಅಂತ ಹೇಗೆ ಹೇಳ್ತಾರೆ ಅವರು ನಾನು ವಾಯ್ಸ್ ರೆಕಾರ್ಡ್ ಮಾಡೋದು ಒಂದೇ ಅಥವಾ ಬರವಣಿಗೆಯಲ್ಲಿ ಒಂದು ನೋಟ್ ಬರೆದಿಡೋದು ಎರಡು ಒಂದೇ ಅಲ್ವಾ ಸಾಕ್ಷಿಗಳು ಹಾಗಾಗಿ ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕು ಇಡೀ ರಾಜ್ಯದ ಜನತೆಗೆ ನಾನು ಕೈಮುಗಿದು ಬೇಡ್ಕೋತೀನಿ ನೀವು ಇವತ್ತು ಧ್ವನಿ ಎತ್ತಲಿಲ್ಲ ಅಂತಂದ್ರೆ ಇವರು ಈ ರಾಜ್ಯದ ಜನತನ ಸಮಾಧಿ ಮಾಡ್ತಾರೆ ಹಾಗಾಗಿ ಪ್ರತಿಯೊಬ್ಬ ನಾಗರಿಕನು ಈ ರಾಜ್ಯದಲ್ಲಿ ನ್ಯಾಯಯುತವಾಗಿ ಸಾಮಾನ್ಯ ಪ್ರಜೆಗೆ ಅನ್ಯಾಯ ಆಗ್ತಿರೋದ್ರಿಂದ ಇದರ ಪರವಾಗಿ ಧ್ವನಿ ಎತ್ತ ಇದರ ವಿರುದ್ಧವಾಗಿ ನಾವು ಧ್ವನಿ ಎತ್ತಬೇಕಾಗುತ್ತೆ ಹಾಗಾಗಿ ಇಡೀ ರಾಜ್ಯದ ಜನತೆಗೆ ಕೈಮುಗಿದು ಕೇಳ್ಕೊಳ್ಳೋದ್ರಿಂದ ಅಂದರೆ ಇಂಥ ಒಂದು ಪ್ರಕರಣಗಳು ಮರುಕಳಿಸಬಾರ್ದು ಕರ್ನಾಟಕ ರಾಜ್ಯದಲ್ಲಿ ಅಂತಂದರೆ ಈಶ್ವರಪ್ಪ ಅಂತ ಗೋಮುಖ ವ್ಯಕ್ತಿಗಳಿಗೆ ಶಿಕ್ಷೆ ಆಗಬೇಕು ಅಂಥ ವ್ಯಕ್ತಿಗಳು ಜೈಲಿಗೆ ಹೋಗಬೇಕು ಅವಾಗಲೇ ಒಂದು ಸಂದೇಶ ಇಡೀ ರಾಜ್ಯಕ್ಕೆ ಹೋಗುತ್ತೆ ಹಾಗಾಗಿ ಈ ಹೋರಾಟನ ನಮ್ಮ ಪಕ್ಷ ಸಕ್ರಿಯವಾಗಿ ಮತ್ತು ಬಹಳ ಒಂದು ಅಂತಿಮ ಘಟ್ಟಕ್ಕೆ ತಗೊಂಡೋಗೋದ್ರ ಬಗ್ಗೆ ತುಂಬ ಆಲೋಚನೆ ಮಾಡ್ತಿದ್ದಾರೆ ನಮ್ಮ ಈಗಾಗಲೇ ರಾಜ್ಯ ಮಟ್ಟದ ನಾಯಕರುಗಳೆಲ್ಲ ಸೊ ನಾವು ಶನಿವಾರ ಒಂದು ಹೋರಾಟನ ಇವತ್ತು ಮಾಡ್ತಾ ಇದ್ದೀವಿ ಬೆಂಗಳೂರು ನಗರದಲ್ಲಿ ಇವತ್ತು ಶಿವಮೊಗ್ಗದಲ್ಲಿ ಸಹ ಒಂದು ಹೋರಾಟ ಮಾಡ್ತಿದ್ದಾರೆ ನಮ್ಮ ಆಮ್ ಆದ್ಮಿ ಪಾರ್ಟಿ ಅವರು ಸಾಗರದಲ್ಲಿ ಮತ್ತೆ ಶನಿವಾರ ಇದೆ ಹೋರಾಟ ನೋಡೋಣ ಎಲ್ಲಿ ಈಗ ಎಲ್ಲಿವರೆಗೂ ಸರ್ಕಾರ ಇದನ್ನು ಮುಂದಕ್ಕೆ ತಳ್ಕೊಂಡು ಹೋಗ್ತಾರೆ ಅನ್ನೋದನ್ನ ಸಮಯವನ್ನು ನಿರ್ಧರಿಸ್ಬೋದು